love Maggi. Hi, hello, namaste, ellarigu. ಇವತ್ತು ನಾನೊಂದು ಯೂನಿವರ್ಸಲ್ ಫುಡ್ ತೋರ್ಸೋಕ್ಕೆ ಬಂದಿದ್ದೀನಿ. ಯೂನಿವರ್ಸಲ್ ಫುಡ್ ಅಂತ ಯಾಕೆ ಕರಿತೀನಿ ಇದನ್ನ ಅಂದರೆ, ಮಕ್ಕಳು ದೊಡ್ಡವರು ಎಲ್ರಿಗೂ ಇದು ಅದಕ್ಕೆ ಹೇಗೆ ಅಟ್ರಾಕ್ಟ್ ಆಗುತ್ತೋ ಗೊತ್ತಿಲ್ಲ ರೀ, ಆದರೆ ಒಂಥರ ಅಟ್ರಾಕ್ಟ್ ಆಗ್ಬಿಡುತ್ತೆ. ಇಷ್ಟ ಆಗೋರಿಗೆ ತುಂಬ ಇಷ್ಟ, ಇಷ್ಟ ಇಲ್ದಿರೋರಿಗೆ ಅದ್ರ ವಾಸನೆನೂ ಆಗಲ್ಲ. ಆ ಥರದ್ದು ಮ್ಯಾಗಿ. ನನಗೆ ಮ್ಯಾಗಿ ಇಷ್ಟ, ನನ್ನ ಮಗನಿಗೆ ಇಷ್ಟ, ಪ್ರಶಾಂತ್ಗೂ ಇಷ್ಟ. ಬಟ್ ಇತ್ತೀಚೆಗೆ ನಾವು ಮ್ಯಾಗಿನ ಕಡಿಮೆ ಮಾಡಿದ್ದೀವಿ, ತುಂಬ ಕಡಿಮೆ ಮಾಡಿದ್ದೀವಿ, ಆದರೂ ಇಷ್ಟ. ಓಕೆ, ಸೊ ಎಷ್ಟೊಂದು ಜನಕ್ಕೆ ನಾನು ನೋಡಿರೋ ಹಾಗೆ ಈ ಗೋಬಿ ಮಂಚೂರಿ, ಮಸಾಲೆ ಪೂರಿ, ಮ್ಯಾಗಿ ಈ ಮೂರಿದೆಯಲ್ಲ, ಅದು ಹೇಗೆ ಇಷ್ಟ ಆಗುತ್ತೆ ಅಂತಲೇ ಗೊತ್ತಿಲ್ಲ, ಮಕ್ಕಳಿಗೆ ಹಾಗೆ ಸೆಳೆದ್ಬಿಡುತ್ತೆ. ಇವತ್ತು ನಾನು RNSIT ಕಾಲೇಜ್, ವಿಷ್ಣುವರ್ಧನ್, ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ರೋಡಲ್ಲಿ RNSIT ಕಾಲೇಜ್ ಆಲ್ಮೋಸ್ಟ್ ಪಕ್ಕದಲ್ಲಿ ಅಂತ ಹೇಳ್ಬೋದು. ಅಂದರೆ RNSIT ಕಾಲೇಜ್ ನಾನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂತು ಅಂದರೆ ಹಾಗೇ ಮುಂದಕ್ಕೆ ಬರ್ತಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಮೆಸ್ನೈನ್ ಫ್ಲೋರಲ್ಲಿ ಇದೆ, ಆ್ಯಕ್ಚುಲಿ ಬೇಸ್ಮೆಂಟಲ್ಲಿ. ಸೊ ಈ ಮ್ಯಾಗಿ ಬ್ರೇಕ್ ಅನ್ನೋ ಶಾಪಲ್ಲಿ ಆಲ್ ಅಬೌಟ್ ಮ್ಯಾಗಿ ಅಂತ ವೆರೈಟಿ ಮ್ಯಾಗಿಗಳು ಸಿಗುತ್ತೆ ನೋಡಿ. ಅಲ್ಲಿದೆ ಆ್ಯಕ್ಚುಲಿ ಮೆನು ಬೋರ್ಡಲ್ಲಿ, ನಾನು ಓದ್ತಾ ಇದ್ದೆ, ತುಂಬ ಸಣ್ಣದಾಗಿದೆ, ನಾನೇ ಓದಿ ಹೇಳ್ತೀನಿ ಕೆಲವೊಂದು ಸ್ಪೆಷಲ್ ಆಯಿತಾ. ಮ್ಯಾಗಿ ಚೀಸ್ ಪಾಸ್ತಾ, ಮ್ಯಾಗಿ ಟೊಮ್ಯಾಟೊ ಪಾಸ್ತಾ, ಪ್ಲೇನ್ ಬಟರ್ ಮ್ಯಾಗಿ, ಮಸಾಲ ಬಟರ್ ಮ್ಯಾಗಿ, ಚಿಲ್ಲಿ ಮ್ಯಾಗಿ, ಬರಿ ಬರಿ ಮ್ಯಾಗಿ, ವೆಜ್ ಬರಿ ಬರಿ ಮ್ಯಾಗಿ, ಮಸಾಲ ಮ್ಯಾಗಿ, ವೆಜ್ ಮಸಾಲ ಮ್ಯಾಗಿ, ಚಿಲ್ಲಿ ಮ್ಯಾಗಿ, ವೆಜ್ ಚೀಸ್ ಮಸಾಲ, ವೆಜ್ ಶೆಜ್ವಾನ್ ಮ್ಯಾಗಿ, ಚಿಲ್ಲಿ ಚೀಸ್, ಪೆರಿ ಪೆರಿ ವೆಜ್ ಪೆರಿ ಪೆರಿ, ಪ್ಲೇನ್ ಬಟರ್ ಮ್ಯಾಗಿ, ಮಸಾಲ ಬಟರ್ ಮ್ಯಾಗಿ, ವೆಜ್ ಬಟರ್ ಮಸಾಲ, ವೆಜ್ ಬಟರ್ ಶೆಜ್ವಾನ್ ಮ್ಯಾಗಿ, ಚಿಲ್ಲಿ ಬಟರ್ ಮ್ಯಾಗಿ, ಮ್ಯಾಗಿ 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 ಮ್ಯಾಗಿ. ಮ್ಯಾಗಿಯಲ್ಲಿ ವೆರೈಟಿ ವೆರೈಟಿ ಇದೆ, ಅದು ಜೊತೆನಲ್ಲಿ ಟೋಸ್ಟು ಸ್ನ್ಯಾಕ್ಸ್ ಇದೆ, ಸಮರ್ ಕೂಲರ್ಸ್ ಇದೆ, ಸೂಪ್ಸ್ ಇದೆ. ಓಕೆ, ಟೋಸ್ಟು ಸ್ನ್ಯಾಕ್ಸ್ ಅಲ್ಲಿ ಐಕನ್ ಸಿ ನ್ಯಾಚೋಸು, ಸಮೋಸಾ ಎಲ್ಲ ಕಾಣಿಸ್ತಾರೆ. ಮ್ಯಾಗಿ ಟೋಸ್ಟ್ ಅಲ್ಲೂ, ಟೋಸ್ಟಲ್ಲೂ ಮ್ಯಾಗಿ ಇದೆ. ಸೊ ಈ ಮ್ಯಾಗಿದೆ ವೆರೈಟಿ ಆಗಿರುವಂಥ ಈ ಶಾಪಲ್ಲಿ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಯಾವ್ದ ಶುರು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐ ಥಿಂಕ್ ಐ ಸ್ಟಾರ್ಟ್ ವಿತ್ ಮ್ಯಾಗಿ ಚೀಸ್ ಪಾಸ್ತಾ. ಓಕೆ, ಮೊದಲನೇದಾಗಿ ಮ್ಯಾಗಿ ಚೀಸ್ ಪಾಸ್ತಾ ತೊಗೊಳ್ತೀನಿ. ಹೇಗಿದೆ ಅಂತ ನಾನು ರುಚಿ ನೋಡಿ ನಿಮಗೆ ಹೇಳ್ತೀನಿ. ಹಾಗೆ ಅಂಗಡಿದು ಒಂದು ಝಲಕ್ಕೆ ನೀವು ನೋಡ್ಬಿಡಿ. ಓಕೆ, ಚಿಕ್ಕ ಶಾಪು ಬಟ್ ಕುಟ್ಟಿ ಶಾಪ್ ಅಂದ್ರೆ ಕ್ಯೂಟ್ ಶಾಪ್. ಮ್ಯಾಗಿ ಪ್ಯಾಕೆಟ್ ತರನೇ ಕೊಡಲಾಗಿರುತ್ತೆ. ಒಂದು ಮ್ಯಾಗಿ ಚೀಸ್ ಪಾಸ್ತಾ, ಇನ್ನೊಂದು ವೆಜ್ ಪೆರಿ ಪೆರಿ ಚೀಸ್ ಮ್ಯಾಗಿನ ಆರ್ಡರ್ ಮಾಡಿದ್ದೀವಿ ಆಯಿತಾ. ಅದು ಬರೋ ತನಕ ಇಲ್ಲಿ ನಾನು ನನ್ನ ಮಗ ಟೈಮ್ ಪಾಸ್ ಏನು ಮಾಡ್ತಾಯಿದ್ದೀನಿ ಹೇಳಿ. ಊನೋ ಕಾರ್ಡ್ಸ್ ಇವರೇ ಇಟ್ಟಿದ್ದಾರೆ, ಸೊ ಹಾಗಾಗಿ ಇವ್ನ ಜೊತೆ ಊನೋ ಕಾರ್ಡ್ಸ್ ಆಡ್ತಾಯಿದ್ದೀನಿ. ಇದೇನಂತ ಹೇಳಿದ್ರೆ RNSIT ಕಾಲೇಜ್ ಪಕ್ಕದಲ್ಲೇ ಇರೋದ್ರಿಂದ ಬಹುಶಃ ಹುಡುಗರಿಗೆ ಇದು ಫುಲ್ ಅಡ್ಡ ಅಂತ ಅನ್ಸುತ್ತೆ ಪಾಪ, ಯಾಕೆಂದರೆ ಜೊತೆಯಲ್ಲಿ ಒಂದು ಬೋರ್ಡ್ ಮಾಡಿದ್ದಾರೆ ನೋಡಿ, ಸ್ಪೆಷಲಾಗಿ RNSIT ಕಾಲೇಜ್ ಅವರೇ ಮ್ಯಾಕ್ಸಿಮಮ್ಮಲ್ಲಿ ಬರ್ದು ಹಾಕಿದ್ದಾರೆ. ನ್ಯಾಚುರಲಿ ಇದು ಮುಗಿದ ಮೇಲೆ ನಾವು ರಿವ್ಯೂ ಒಂದು ಬರೀರಿ ಅಂತ ಹೇಳ್ತೀವಲ್ವ, ಸೊ ಇವರು ಡೈರೆಕ್ಟ್ ಲೈವ್ ರಿವ್ಯೂನ ಇಲ್ಲಿ ಹಾಕಿದ್ದಾರೆ. ದಟ್ಸ್ ವೆರಿ ನೈಸ್ ಕ್ಯೂಟ್ ಬೋರ್ಡ್ ಅದು, ಯು ಕ್ಯಾನ್ ಸಿ ದಟ್. ಸೊ RNSIT ಕಾಲೇಜ್ ಪಕ್ಕದಲ್ಲೇ ಇರೋದ್ರಿಂದ ಹುಡುಗರಿಗೆಲ್ಲ ಅಡ್ಡ ಅನ್ಸುತ್ತೆ. ನೀವು ಯಾವಾಗಾದರೂ ಈ ರಸ್ತೆನಲ್ಲಿ ಹೋಗಬೇಕಾದ್ರೆ ಇಲ್ಲಿ ಒಂದ್ಸಲ ಒಂದು ಕಣ್ಣು ಇಟ್ಟಿದೆ ಆಯಿತಾ, ನೋಡಿ ಅಲ್ಲಿರಬಹುದು. ಓಕೆ, ಏನು ರೆಡಿ ಆಯಿತು ನನಗೆ ಕಾಣಿಸ್ತಾ ಇದೆ, ನನ್ನ ಕೈ ಬರೋದಷ್ಟೇ ತಡ. ಫೈನಲ್ ಟಚ್ ಕೊಡ್ತಾ ಇದ್ದಾರೆ ಅದಕ್ಕೆ. ಸೊ ಓಕೆ, ಮ್ಯಾಗಿ ಮತ್ತು ಪಾಸ್ತಾ ಎರಡು ಮ್ಯಾಗಿ ಡೈರೆಕ್ಟ್ ನಾನು. ಎಸ್, ಫೈನಲ್ ಟಚ್ ಏನು ಹಾಕ್ತಾ ಇದ್ದಾರೆ, ಸ್ಪ್ರಿಂಗ್ ಮಾಡ್ತಾರೆ ರೆಡಿ ಡೈರೆಕ್ಟ್. ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಹರ್ಬ್ಸ್ ಇರಬೇಕು ಮೋಸ್ಟ್ ಆಫ್ ಪಾಸ್ತಾಗೆ, ಚಿಲ್ಲಿ ಫ್ಲೇಕ್ಸ್ ಹರ್ಬ್ಸ್ ಹಾಕ್ತಾರೆ. ಮ್ಯಾಗಿಗೆ ಗೊತ್ತಿಲ್ಲ ಏನು ಹಾಕ್ತಾರೆ, ಏನೋ ಹಾಕ್ತಾರೆ. ಮ್ಯಾಗಿ ಚೀಸ್ ಪಾಸ್ತಾ ಆ್ಯಂಡ್ ಇದು ವೆಜ್ ಪೆರಿ ಪೆರಿ ಮ್ಯಾಗಿ. ಬನ್ನಿ
ಈಗ ಟೇಸ್ಟ್ ಮಾಡಿ ನೋಡುವ. ಓಕೆ, ಈಗ ಟೇಸ್ಟ್ ಮಾಡಿ ನೋಡೋಣ. ಬಿಸಿ ಇರುತ್ತೆ, ಹುಷಾರು. ಇವನ್ ಬಿಡಿ, ನೀವು ಮ್ಯಾಗಿ ಹೇಗೆ ಕೊಟ್ರು ತಲೆ ಎಡಿಸ್ತಾ ಇರ್ತಾನೆ. ನಾನು ಟೇಸ್ಟ್ ಮಾಡ್ತಾ ಇರ್ತಿರ್ತೀನಿ ಅಂತ. ನೈಸ್, ಖಾರವಾಗಿದೆ. ಪೆರಿ ಪೆರಿ ಆ್ಯಕ್ಚುಲಿ ಖಾರವಾಗಿದೆ, ಚೆನ್ನಾಗಿದೆ. ತುಂಬ ಸಣ್ಣ ಸಣ್ಣ ಸಣ್ಣದಾಗಿ ವೆಜೀಸ್ನ ಕಟ್ ಮಾಡಿದ್ದಾರೆ ನೋಡಿ. ಕ್ಯಾಪ್ಸಿಕಮ್ಮು, ಕ್ಯಾರೆಟು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಾರೆ. ಕ್ಯಾಪ್ಸಿಕಮ್, ಕ್ಯಾರೆಟ್ ಎರಡು ಸಿಕ್ತು. ಇದೇನು ಹಾಕಿದಾರೋ ಇಲ್ಲಿ ಗೊತ್ತಿಲ್ಲ. ಹುಡುಗರಿಗೆ ನೋಡಿ ಈ ಥರದ್ದು ಯಾವ್ದಾದ್ರು ಅಪ್ಪ ಅಂತಲ್ಲಿ ಇದ್ಬಿಡ್ತು ಅಂದರೆ ಇಲ್ಲೇ ಕುತ್ಕೊಂಡು ಬಿಡ್ತಾರೆ. ಚೆನ್ನಾಗಿದೆ ಅಲ್ವಾ, ಅಲ್ಲ ಅಲ್ವಾ. ಅದನ್ನು ಟೇಸ್ಟ್ ಮಾಡಿ ನೋಡ್ತೀವಿ ಈಗ. ಚಲ್ ಬಿಡ, ಆರಾಮಾಗಿದೆ ಅನ್ಕೊಂಡೆ. ಕಣ್ಣಲ್ಲೆಲ್ಲ ನೀರು ಬಂತು ನೋಡಿ, ಸಕ್ಕಿಸಿತ್ತು. ಸುಟ್ಟೋಯ್ತು ನನಗೆ, ಗೊತ್ತಾಗ್ಲಿಲ್ಲ ಟೇಸ್ಟ್ ಸರಿಯಾಗಿ. ಇನ್ನೊಂದು ಸಲ ನೋಡ್ತೀವಿ ಈಗ. ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಸ್ವೀಟ್ ಕಾರ್ನ್ ಎಲ್ಲ ಇದೆ. ಯಪ್ಪ, ನಾನು ಬರೀ ಮೇನ್ ಮೇಲೆ ತೊಗೊಳ್ತಾ ಇದ್ದೀನಪ್ಪ. ಬಟ್ಟಂಗಿಕ್ಕಿಂತ ಮ್ಯಾಗಿ ಇಷ್ಟ, ಪಾಸ್ತಾಕ್ಕಿಂತ ಮ್ಯಾಗಿ ಚೆನ್ನಾಗಿದೆ. ಇದು ಓಕೆ, ಬಿಸಿಲುಗಾಲ ಸಮ್ಮರ್ಗಿಂತ ವಿಂಟರ್ ಅಲ್ಲಿ ತಿನ್ನಕ್ಕೆ ಸಖತ್ ಮಜವಾಗಿರುತ್ತೆ ನಿಮಗೆ. ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಮ್ಯಾಗಿ ತಿಂತಾ ಇದ್ರೆ ಇನ್ಫ್ಯಾಕ್ಟ್. ಇತ್ತು ನಾವು ಹನಿಮೂನ್ಗೆ ಹೋಗಿದ್ದಾಗ ಮನಾಲಿಗೆ ಹೋಗಿದ್ವಿ. ಮನಾಲಿನಲ್ಲಿ ರೊಟಾಂಗ್ ಪಾಸ್ ಮೇಲ್ಗಡೆ ಚಳಿಗೆ ಮ್ಯಾಗಿ ತಿಂದಿದ್ವಿ ನಾವು. ಇನ್ನು ಚೆನ್ನಾಗಿ ಕಾಪ್ತಾ ಇದೆ ನನಗೆ. ಅಲ್ಲಿ ಮ್ಯಾಗಿ ತುಂಬ ಫೇಮಸ್ ಇದೆ, ಬಿಕಾಸ್ ಚಳಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರೆ ಆ್ಯಂಡ್ ಈಸಿಯಾಗಿ ಆಗ್ಬಿಡುತ್ತಲ್ಲ. ಸಂಸ್ಕೃತಿ ಕಾಪ್ತಾ ಇಲ್ಲ ನೋಡಿ, ಅವ್ನು ಕಾಪ್ತಾರೆ. ಸ್ನೋ ಸಿಟಿ ಅಗೇನ್ ಸ್ನೋ ಡೇ ಅಲ್ವಾ. ಬಿಸಿ ಬಿಸಿ ಮ್ಯಾಗಿ ತಿಂದಿದ್ಯಾ? ಮ್ಯಾಗಿ ಟೋಸ್ಟ್ ಅಂದ್ರೆ ಬ್ರೆಡ್ಡಲ್ಲಿ ಮ್ಯಾಗಿ ಇರ್ತೀರಾ? ಓಕೆ, ಒನ್ ಮ್ಯಾಗಿ. ಗೊತ್ತಿಲ್ಲ, ಇದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಮ್ಯಾಗಿನಲ್ಲಿ ವೇರಿಯೇಷನ್ಸ್ ಮನೆಯಲ್ಲೂ ಟ್ರೈ ಮಾಡಿದ್ದೀನಿ, ಆದರೆ ಟೋಸ್ಟ್ ಮ್ಯಾಗಿ ನಾನು ಟ್ರೈ ಮಾಡಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಅದು ಹೇಗಿದೆ ಅಂತ ನೋಡೋಣ. ಮ್ಯಾಗಿ ಟೋಸ್ಟ್
ಅದಕ್ಕೆ ಮ್ಯಾಗಿ ಟೋಸ್ಟ್ ನೋಡಿ, ಕ್ಲಿಯರ್ ಆಗಿ ಲೇಯರ್ 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 ಕಾಣಿಸ್ತಾ ಇದೆ. ಈರುಳ್ಳಿ ಕಾಣಿಸ್ತಾ ಇದೆ, ಪ್ಲಸ್ ಒಂದು ರೆಡ್ ಸಾಸ್, ಮೇ ಬಿ ಸಿಜ್ವಾನ್ ಸಾಸ್ ಇರಬೇಕು, ಸಿಜ್ವಾನ್ ಸಾಸ್ ಕಾಣಿಸ್ತಾ ಇದೆ. ಗ್ರಿಲ್ ಮಾಡಿದ್ದಾರೆ, ಚೀಸ್ ಸಾಸ್ ಅಂತ ಮೇಯೋ ಇರಬೇಕಿದೆ ಆ್ಯಕ್ಚುಲಿ. ಟೇಸ್ಟ್ ಮಾಡಿ ನೋಡೋಣ. ಬಿಸಿ ಇದೆ ತುಂಬ, ಕೆಚಪ್ ಜೊತೆ ಫಸ್ಟ್ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಕೆಚಪ್ ಬೇಡ, ಬರೀ ತಿನ್ ನೋಡ್ತೀನಿ, ಯಾಕಂದ್ರೆ ಕೆಚಪ್ ಬರೀ ಕೆಚಪ್ ಟೇಸ್ಟೇ ಬಂದಿತ್ತು ನಮಗೆ, ಅದೇ ಡಾಮಿನೇಟ್ ಆಗೋದು. ಮ್ಯಾಗಿಗಿಂತ ನಂಗೆ ಹಸಿ ಈರುಳ್ಳಿ ಟೇಸ್ಟೇ ಜಾಸ್ತಿ ಬರ್ತದೆ. ಸೊ ಐ ಥಿಂಕ್ ನೀವು ಇದನ್ನು ಮನೇಲಿ ಟ್ರೈ ಮಾಡುವಾಗ ವೇರಿಯೇಷನ್ಸ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೋದು ಅನಿಸುತ್ತೆ. ಇದೊಂಥರ ವೆರಿ ಡಿಫ್ರೆಂಟ್ ಐಡಿಯಾ ಅಲ್ವಾ? ಇವಾಗಾಗಲೇ ಸಾಕಷ್ಟು ಜನ ಟ್ರೈ ಮಾಡಿದಿರೋ ನನಗೆ ಗೊತ್ತಿಲ್ಲ, ನಾನಂತೂ ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ನನಗೆ ಗ್ಯಾರಂಟಿ ಮನೇಲಿ ಟ್ರೈ ಮಾಡ್ತೀನಿ, ಬಟ್ ನಾನು ಖಂಡಿತ ಬೇರೆ ವೇರಿಯೇಷನ್ ಟ್ರೈ ಮಾಡ್ತೀನಿ. ಹಸಿ ಈರುಳ್ಳಿ ಹಾಕಲ್ಲ ಅನ್ಸುತ್ತೆ, ಯಾಕಂದ್ರೆ ತುಂಬ ಡಾಮಿನೇಟ್ ಮಾಡ್ತಾರೆ. ಈರುಳ್ಳಿದೆ ಫುಲ್ ಫ್ರೆಗ್ರೆನ್ಸ್ ಜಾಸ್ತಿ ಹೊಡ್ತಿದೆ. ಈ ಕಡೆ ತೊಗೊಳ್ತೀನಿ, ಬಹುಶಃ ಈರುಳ್ಳಿ ಕಡಿಮೆ ಇದೆ, ಸೊ ಈ ಕಡೆ ತಿನ್ ನೋಡ್ತೀನಿ. ಸಿಂಪಲ್ ಮ್ಯಾಗಿ ಮಾಡಿದ್ರು, ಪ್ಲೇನ್ ಮ್ಯಾಗಿಗೆ ಈ ವೇರಿಯೇಷನ್ ನೋಡಿ. ನೀವು ಮನೇಲಿ ಟ್ರೈ ಮಾಡಿ ಆಯ್ತಾ, ಬ್ರೆಡ್ ಜೊತೆ ಇನ್ನು ಬೇರೆ ಬೇರೆ ತರ ಮ್ಯಾಗಿ ಮಾಡ್ಕೊಳ್ಳಿ, ಸಮಾಧಾನ. ಹೇಗದ ಫ್ರೆಂಡ್ಸ್, ಆದಷ್ಟು ನಾನು ಈ ಥರ ನಿಮ್ಗೆ ಏನಾದರೂ ವೆರೈಟಿ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಇರಬೇಕು, ಈ ಥರದನ್ನ ನಾನು ಹುಡ್ಕೊಂಡು ಹುಡ್ಕೊಂಡು ಹೋಗಿ ನಿಮಗೆ ತೋರಿಸ್ತಾ ಇರ್ತೀನಲ್ವ. ಈ ಥರದ್ದು ನಿಮಗೂ ಯಾವುದಾದ್ರು ನಿಮ್ಮ ಏರಿಯಾಲಿ ಇತ್ತು ಅಂತಂದರೆ ಈ ವಿಡಿಯೋ ಮಾಡಿ ಆ ವಿಡಿಯೋ ಮಾಡಿ ಅಂತ ನನಗೆ ಪ್ಲೀಸ್ ಸಜೆಸ್ಟ್ ಮಾಡಿ, ನಾನು ಆದಷ್ಟು ಬಂದು ಅಲ್ಲಿ ವಿಡಿಯೋ ಕವರೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾವು ತೊಗೊಂಡಿದ್ರಲ್ಲಿ ಆನ್ ಆನ್ ಆ್ಯಾವ್ರೇಜ್ ಎಲ್ಲ ನಿಮಗೆ ಒಂದು 55-60 ರೂಪಾಯಿ ಅಂತ ಇಟ್ಕೊಳ್ಳಿ. ಓಕೆ, ಇದು 70 ರೂಪಾಯಿ. ನಾವು ತೊಗೊಂಡಂಥ ಪಾಸ್ತಾ ಮ್ಯಾಗಿ ಚೀಸ್ ಪಾಸ್ತಾ ಬಂದು 55 ರುಪೀಸು, ಆ್ಯಂಡ್ ಪೆರಿ ಪೆರಿ ಬಂದು 60 ರುಪೀಸು. ಸೊ ಹೀಗೆ ಒಂದು ಆನ್ ಆನ್ ಆ್ಯಾವ್ರೇಜ್ ಒಬ್ಬರಿಗೆ 55-60 ರೂಪಾಯಿ ಬಂದರೆ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಮ್ಯಾಗಿನ ಟ್ರೈ ಮಾಡ್ಬೋದು. ಜಸ್ಟ್ ಪ್ಲೈನ್ ಮ್ಯಾಗಿ ನಿಮಗೆ 35 ರೂಪಾಯಿಗೂ ಸಿಗುತ್ತೆ ಇಲ್ಲಿ, ಆ್ಯಂಡ್ ಬಟರ್ ಅಥವಾ ಚೀಸ್ ಅಂದರೆ 45 ಇದೆ. ಸೊ ಒಂದು ಸ್ವಲ್ಪ ವೇರಿಯೇಷನ್ ಬೇಕು ಅಂದರೆ ಮಿನಿಮಮ್ 55 ಇದ್ದ ಸ್ಟಾರ್ಟ್ ಆಗುತ್ತೆ. ಸೊ 55-80 ತನಕ 85 ತನಕನೂ ಇದೆ. ಸೊ ಪಾಕೆಟ್ ಫ್ರೆಂಡ್ಲಿ, ರೆಗ್ಯುಲರ್ ಆಗಿ ಮ್ಯಾಗಿ ನೀವು ಅಷ್ಟು ಇನ್ವೆಸ್ಟ್ ಮಾಡದೆ ಹೋದ್ರು ಇಟ್ ಇಸ್ ಡೆಫಿನೆಟ್ಲಿ ಪಾಕೆಟ್ ಫ್ರೆಂಡ್ಲಿ, ಒಂದ್ಸಲ ಟ್ರೈ ಮಾಡಲೇಬಹುದು. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಾನಿವತ್ತು ಈ ಮ್ಯಾಗಿ ಬ್ರೇಕಲ್ಲಿ ಬಂದು ವೆರೈಟಿ 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 ಮ್ಯಾಗಿ ಟ್ರೈ ಮಾಡಿದ್ವಿ. ನೀವು ಇದನ್ನು ಮನೇಲೂ ಟ್ರೈ ಮಾಡ್ಬೋದು. ಮನೇಲಿ ಯಾಕೆ ತಲೆನೋವು ಅನ್ನೋರು ಅಥವಾ ಯಾವಾಗಾದರೂ ಹಿಂಗೆ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ರೋಡಲ್ಲಿ RNSIT ಕಾಲೇಜಿಂದ ಪಾಸ್ ಆಗ್ತಾ ಇದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬೇಸ್ಮೆಂಟಲ್ಲಿ ನೋಡಿ ಮ್ಯಾಗಿ ಬ್ರೇಕ್ ಅಂತ ಕಾಣಿಸುತ್ತೆ. ಬನ್ನಿ, ಆರಾಮಾಗಿ ವೆರೈಟಿ ವೆರೈಟಿ ಮ್ಯಾಗಿ ಇದೆ, ಟ್ರೈ ಮಾಡಿ. ಓಕೆನಾ? ಬಿಸಿ ಬಿಸಿ ಮ್ಯಾಗಿ ಇಲ್ಲೇ ಮಾಡಿ ಕೊಡ್ತಾರೆ, ಮಜವಾಗಿ ತಿನ್ಕೊಂಡು ರಿಲ್ಯಾಕ್ಸ್ಡಾಗಿ ಮುಂದಕ್ಕೆ ಹೋಗ್ಬೋದು. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ಸನ್ನು ನನಗೆ ಶೇರ್ ಮಾಡಿ. ಇನ್ನು ಯಾವ್ಯಾವ ಥರ ವೀಡಿಯೋಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನನಗೆ ಸಾಧ್ಯ ಆದಷ್ಟು ಆ ಥರ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಹೆಚ್ಚು ಹೆಚ್ಚು ವೀಡಿಯೋ ಮಾಡಿ ನಿಮಗೆ ಎಂಟರ್ಟೈನ್ ಮಾಡಬೇಕು, ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ಇತ್ತು ಅಂದರೆ ನೀವೇನು ಮಾಡಬೇಕು? ತುಂಬ ಸಿಂಪಲ್, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಅಯ್ಯೋ, ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದೀನಿ ರೀ ಅಂತ ಅನ್ನೋರು ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ಗೂ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಓಕೆನಾ? ಯಾಕಂದರೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರು, ಹೆಚ್ಚು ಹೆಚ್ಚು ಸಪೋರ್ಟ್ ನಿಮ್ಮ ಕಡೆಯಿಂದ ನನಗೆ ಸಿಕ್ತು ಅಂದರೆ ಹೆಚ್ಚು 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 ವೀಡಿಯೋಗಳು ನಾನು ನಿಮಗೆ ಮಾಡ್ತಾಯಿರ್ತೀನಿ. ಬೇರೆ ಬೇರೆ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟಿ ವೀಡಿಯೋಗಳು ಕೂಡ ನಿಮಗೆ ಮಾಡ್ತಿರ್ತೀನಿ. ಓಕೆನಾ? ಸೊ ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋನಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.